ಇನ್ನು ಮುಡಾ ವಿಚಾರದಲ್ಲಿ ನನ್ನ ತಪ್ಪು ಎಲ್ಲಿದೆ? ಮುಡಾ ಹಗರಣ ಆಗಿದೆ ಅಂತ ನೀವೇನೋ ಹೇಳ್ತಾ ಇದ್ದೀರಿ, ಆದರೆ ಸೈಟು ಹಂಚಿಕೆಯಲ್ಲಿ ನನ್ನ ಪಾತ್ರ ಏನಿದೆ ಅಪ್ಪ? ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಸೈಟ್ ಹಂಚಿಕೆ ಮಾಡಿದಾಗ ಅಧಿಕಾರದಲ್ಲಿ ಇದ್ದಿದ್ದು ಯಾರು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯವರೇ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ತಾನೆ? ಜನಾಂದೋಲನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ, ನಮ್ಮ ಜಮೀನು ಕೂಡ ತಗೊಂಡು ಅವರೇ ಹಂಚಿಕೆ ಮಾಡಿದ್ದಾರೆ. ನನ್ನ ಹೆಂಡತಿ 3 ಎಕರೆ 16 ಗುಂಟೆ ಜಮೀನು ಕಳೆದುಕೊಂಡ್ರು, ನಾವು ಇಂತಹ ಜಾಗದಲ್ಲಿ ಕೊಡಿ ಅಂತ ಎಲ್ಲೂ ಕೂಡ ಕೇಳಿಲ್ಲ. ಮುಡಾನವರೇ ನಮಗೆ ಜಮೀನು ಕೊಟ್ಟಿದ್ದಾರೆ, ಇದರಲ್ಲಿ ನಮ್ಮ ತಪ್ಪು ಎಲ್ಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಜನಾಂದೋಲನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಅಧಿಕಾರ ಇತ್ತು, ಇದರಲ್ಲಿ ನನ್ನ ತಪ್ಪು ಎಲ್ಲಿದೆಯಪ್ಪ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಒಬ್ರು ಹಿಂಗೆ 2021ರಲ್ಲಿ ಸೈಟ್ ಕೊಟ್ಟಾಗ ಯಾರು ಅಧಿಕಾರದಲ್ಲಿದ್ರು? ಬಿಜೆಪಿ, ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ. ಎಲ್ಲಿದೆ ತಪ್ಪು? ಎಲ್ಲಿದೆ ತಪ್ಪು? ಏನಾದ್ರು ತಪ್ಪು ಮಾಡಿರ್ತಕ್ಕಂಥದ್ದು ಮೂಢ, ಯಾಕಂದ್ರೆ ಬಿಜೆಪಿ ಅವರು ಹೇಳ್ತಾರೆ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ನಾನು ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ. ಅವ್ರದೇ ಅಧ್ಯಕ್ಷ, ಅವ್ರ ಪಾರ್ಟಿ ಅಧ್ಯಕ್ಷ ರಾಜೀವ್, ಅವನಿಗೂ ಫೋನ್ ಮಾಡಿಲ್ಲ ನಾನು. ಇವ್ರು ಯಾರಿಗೂ ಫೋನ್ ಮಾಡದೆ ನಮ್ಮ ಜಮೀನು ಕಳ್ ತಕೊಂಡು ಅವರು ಸೈಟ್ ಮಾಡಿ ಪಾರ್ಕ್ ಮಾಡಿ ರಸ್ತೆಗಳು ಮಾಡಿ ಹಂಚ್ಬಿಟ್ಟು ಸುಂದರಬಾನ್ ಅವರು ಒಬ್ರು ಹಿಂಗೆ ಜಮೀನು ಕಳ್ಕೊಂಡ್ರು. ಮೂಡಾದವರು ಸೈಟ್ ಮಾಡಿ ರಸ್ತೆ ಮಾಡಿ ಹಂಚ್ಬಿಟ್ರು ಅವಳ ಅಯ್ಯಮ್ಮನ ಜಮೀನನ್ನ ಸುಂದರಮ್ಮ. ಅವರಿಗೆ 50-50 ಅನುಪಾತದಿಂದ ಸೈಟ್ ತಗೊಳ್ಳಿ ಅಂತ ಹೇಳಿದ್ರು. ಅಯ್ಯಮ್ಮ ಒಪ್ಪಲಿಲ್ಲ. ಶಿವನ್ ಟು ದಿ ಹೈಕೋರ್ಟ್. ಹೈಕೋರ್ಟ್ನವ್ರು ಹೇಳಿದ್ರು ಛೀಮಾರಿ ಹಾಕಿ ಆ ಯಮ್ಮನಿಗೆ ಡೆವಲಪ್ಡ್ ಏರಿಯಾದಲ್ಲಿ 2 ಎಕರೆ 17 ಗುಂಟನೆ ಎಷ್ಟು ನೀವು ತಗೊಂಡಿದ್ದೀರಿ ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ. ನಾವು 3 ಎಕರೆ 16 ಗುಂಟೆ ನನ್ನ ಹೆಂಡತಿ, ನಾನಲ್ಲ ನನ್ನ ಹೆಂಡತಿ ಕಳ್ಕೊಂಡಿರೋ. 2014ರಲ್ಲಿ ಹೇಳಿದ್ರು ನನಗೆ ಮೂಡಾದವರು, ನನ್ನ ಹೆಂಡತಿ ಅರ್ಜಿ ಕೊಟ್ಟಾಗ ನಾನು ಹೇಳಿದೆ ನಾ ಚೀಫ್ ಮಿನಿಸ್ಟರ್ ಅವರಿಗೆ 1 ಗುಂಟೆನೂ ಕೊಡಕೂಡುದು ಅಂತ ಮೂಡಾದವ್ರಿಗೆ ಹೇಳಿದೆ. 2014ರಿಂದ 2021ರವರೆಗೆ ಕೊಡ್ಲಿಲ್ಲ. ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ. ಅವರೇ ಕೊಟ್ಟಿದ್ದಾರೆ. ಆಟಾನಮಸ್ ಬಾಡಿ ಅದು ಮೂಡಾದಲ್ಲಿ ಬೋರ್ಡ್ನಲ್ಲಿ ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಎಲ್ಲ ಇದ್ದಾರೆ. ಅವ್ರು ಇಂಡಿಯನ್ ವಿಸ್ಡಮ್ ಕೊಟ್ಟಿದ್ದಾರೆ. ನಮ್ ತಪ್ಪ ಅದು. ನಮ್ಮ 1,48,000 ಚದರಡಿ ನಾವು ಕಳ್ಕೊಂಡಿರೋದು. ನಮಗ್ ಕೊಟ್ಟಿರೋದು 38,184 ಚದರಡಿ. ಇದು ಅವರೇ ಕೊಟ್ಟಿರೋದು, ನಾವು ಕೇಳಿದ್ದಲ್ಲ. ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ. ಅಲ್ಲಿ ಸೈಟ್ ಇಲ್ಲ ಅಂತೇಳಿ ಬೇರೆ ಕಡೆ ಕೊಟ್ಟಿದ್ದಾರೆ. 2021ರಲ್ಲಿ ಸೈಟ್ ಕೊಟ್ಟಾಗ ಯಾರು ಅಧಿಕಾರದಲ್ಲಿದ್ರು? ಬಿಜೆಪಿ, ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ.